ಫ್ಯಾಕ್ಟ್ ಶಾರದಾ ಪಬ್ಲಿಕ್ ಶಾಲೆ ವಿಜಯಪುರ ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ಎಂಟನೇ ತರಗತಿಯ ಕನ್ನಡ ಪಾಠ ಬೋಧನೆಗೆ ಸ್ವಾಗತ ಮಕ್ಕಳೇ ನಾವು ಹಿಂದಿನ ವಿಡಿಯೋ ಪಾಠದಲ್ಲಿ ಮಗ್ಗದ ಸಾಹೇಬ ಪಾಠ ಪರಿಚಯ ಲೇಖಕರ ಪರಿಚಯ ಪದಗಳ ಅರ್ಥ ತಿಳಿದುಕೊಂಡಿದ್ದೇವೆ ಹಾಗಾದರೆ ಇಂದಿನ ವಿಡಿಯೋ ಪಾಠದಲ್ಲಿ ಈ ಪಾಠದ ಸಾರಾಂಶವನ್ನು ತಿಳಿಯೋಣ ಇಲ್ಲಿ ಕೊಟ್ಟಿರುವ ಚಿತ್ರಗಳು ಇವು ಮಗ್ಗದ ಚಿತ್ರಗಳು ಮೊದಲಿಗೆ ನಾವು ಈ ಮಗ್ಗಗಳ ಕುರಿತು ಸಂಕ್ಷಿಪ್ತ ಮಾಹಿತಿ ತಿಳಿದುಕೊಳ್ಳೋಣ ಮಗ್ಗಗಳಿಂದ ಬಟ್ಟೆಯನ್ನು ತಯಾರಿಸುವುದು ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿರುವ ದೇಶೀಯ ಉದ್ಯಮವಿದು ಹಾಗೆಯೇ ಇಂದಿಗೂ ಕೆಲವು ನೇಕಾರರ ಕುಟುಂಬಗಳು ಈ ವೃತ್ತಿಯನ್ನು ಕೈಗೊಂಡು ಮಗ್ಗಗಳನ್ನು ಉಳಿಸಿಕೊಂಡು ಬಂದಿವೆ ಈಗಲೂ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಇಲಕಲ್ ಬನಹಟ್ಟಿ ಮುಂತಾದ ಊರುಗಳಲ್ಲಿ ಮಗ್ಗಗಳನ್ನು ಮತ್ತು ನೇಯುವ ಬಗೆಯನ್ನು ನಾವು ನೋಡಬಹುದು ಯಂತ್ರಗಳು ಬಟ್ಟೆಯನ್ನು ತಯಾರಿಸಲು ಪ್ರಾರಂಭಿಸಿದ ನಂತರ ಮಗ್ಗಗಳಿಂದ ಬಟ್ಟೆಯನ್ನು ತಯಾರಿಸುವುದು ಕಡಿಮೆಯಾಯಿತು ಇಲ್ಲಿಯವರೆಗೆ ಮಗ್ಗಗಳ ಕಿರುಪರಿಚಯವನ್ನು ತಿಳಿದುಕೊಂಡೆವು ಈಗ ಈ ಪಾಠದ ಸಾರಾಂಶವನ್ನು ತಿಳಿಯೋಣ ನಿಮ್ಮಗ್ಗದ ಸಾಹೇಬ ಪಾಠದಲ್ಲಿಯ ಕೆಲವು ಪಾತ್ರಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಅಬ್ದುಲ್ ರಹೀಂ ಸಾಹೇಬ್ ಕರೀಂ ಕರೀಮನ ತಾಯಿ ಕರೀಮನ ಅಣ್ಣಂದಿರು ಶಂಕರಪ್ ಮಾಸ್ತರ್ ನಂತರ ಈ ಪಾಠದಲ್ಲಿಯ ಕೆಲವು ಕಠಿಣ ಪದಗಳು ಇವುಗಳನ್ನು ನೋಡೋಣ ರಥೋತ್ಸವ ಬಹದ್ದೂರ್ ಇಪ್ಪತ್ತು ಹತ್ತು ಸಾವಿರ ಯಶಸ್ಸು ಹೃದಯ ನಂತರ ಈ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಮಗ್ಗದ ಸಾಹೇಬ ಎಂದರೆ ಅಬ್ದುಲ್ ರಹೀಂ ಸಾಹೇಬ್ ಅಬ್ದುಲ್ ರಹೀಂ ಸಾಹೇಬರಿಗೆ ಜನರು ಮಗ್ಗದ ಸಾಹೇಬ ಎಂದು ಕರೆಯುತ್ತಿದ್ದರು ಈ ಅಬ್ದುಲ್ ರಹೀಂ ಸಾಹೇಬರ ವಂಶಜರು ಮಗ್ಗಗಳಿಂದ ಬಟ್ಟೆಯನ್ನು ತಯಾರಿಸುವ ವೃತ್ತಿಯನ್ನು ಹೊಂದಿದ್ದರು ಆದರೆ ಅಬ್ದುಲ್ ರಹೀಮನು ಚಿಕ್ಕವರಿದ್ದಾಗ ಅವರ ಅಜ್ಜರ ಕಾಲದಲ್ಲಿ ಬ್ರಿಟಿಷರು ತಮ್ಮ ದೇಶದ ಹಗ್ಗದ ಬಟ್ಟೆಗಳನ್ನು ತಂದು ನಮ್ಮ ದೇಶದಲ್ಲಿ ಮಾರಾಟ ಮಾಡಿ ಈ ಮಗ್ಗಗಳಿಗೆ ಮತ್ತು ಮಗ್ಗಗಳಲ್ಲಿ ತಯಾರಿಸಿದ ಬಟ್ಟೆಗಳಿಗೆ ಬೇಡಿಕೆ ಇಲ್ಲದಂತಾಗಿ ಮಾಡಿಬಿಟ್ಟರು ಅದನ್ನು ಕಣ್ಣಾರೆ ಕಂಡ ಅಬ್ದುಲ್ ರಹೀಮರು ಅಂದಿನಿಂದ ಮಗ್ಗಗಳನ್ನು ಮುಟ್ಟದೆ ಅವುಗಳಿಂದ ಬಟ್ಟೆಯನ್ನು ತಯಾರಿಸದೆ ಅವುಗಳನ್ನು ಮೂಲೆಗೆ ಸೇರಿಸಿಬಿಟ್ಟರು ಮುಂದೆ ತಮ್ಮ ಮಕ್ಕಳು ಈ ಮಗ್ಗಗಳನ್ನು ಕಲಿಯುವುದು ಬೇಡ ಎಂದು ಅವರು ಅವರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸಿ ಸರ್ಕಾರಿ ಕೆಲಸವನ್ನು ಕೊಡಿಸಬೇಕೆಂದು ನಿರ್ಧರಿಸಿದರು ನಂತರ ಅವರ ಇಬ್ಬರು ಮಕ್ಕಳು ಒಳ್ಳೆಯ ಸರ್ಕಾರಿ ಕೆಲಸವನ್ನು ಹೊಂದಿ ದೊಡ್ಡ ವ್ಯಕ್ತಿಗಳಾದರು ಆದರೆ ಕರೀಂ ಎನ್ನುವ ಮಗನು ಅವರ ಆಸೆಗೆ ವಿರೋಧವಾಗಿ ಮಗ್ಗಗಳಲ್ಲಿ ಆಸಕ್ತಿ ಹೊಂದಿ ಶಾಲೆಯಲ್ಲಿ ಮಗ್ಗದ ಕಲಿಕೆಯನ್ನು ಕೈಗೊಂಡು ಮಗ್ಗದೊಳಗೆ ಸಾಧನೆ ಮಾಡಬೇಕೆಂಬ ಆಸೆಯನ್ನು ಇಟ್ಟುಕೊಂಡಿದ್ದನು ಆದರೆ ಅಬ್ದುಲ್ ರಹೀಮರಿಗೆ ಇದು ಇಷ್ಟವಿರಲಿಲ್ಲ ಈ ಕರೀಮನು ಶಾಲೆಯಲ್ಲಿ ಮಗ್ಗದ ಕುರಿತು ಐಚ್ಛಿಕ ವಿಷಯವನ್ನು ತೆಗೆದುಕೊಂಡು ಶಂಕರ ಮಾಸ್ತರ ಸಹಾಯದಿಂದ ಮಗ್ಗವನ್ನು ಕಲಿತು ಅವನು ತನ್ನ ತಾಯಿಯಿಂದ ಚಿನ್ನದ ಸರವನ್ನು ಪಡೆದು ಊರು ಬಿಟ್ಟು ಹೋಗಿ ಮಗ್ಗದಲ್ಲೇ ಸಾಧನೆ ಮಾಡಿ ಮರಳಿ ಊರಿಗೆ ಬರುತ್ತಾನೆ ಆದರೆ ಅಬ್ದುಲ್ ರಹೀಮರು ಕರೀಮನನ್ನು ಮನೆಯೊಳಗೆ ಸೇರಿಸಿಕೊಳ್ಳುವುದಿಲ್ಲ ನಂತರ ಕರೀಮನು ಶಂಕರ ಮಾಸ್ತರ ಸಹಾಯದಿಂದ ಅಬ್ದುಲ್ ರಹೀಂ ಅಂದರೆ ತನ್ನ ತಂದೆಯ ಹತ್ತಿರ ತನ್ನ ಬಗ್ಗೆ ಕೇಳಿಕೊಳ್ಳಲು ಹೇಳುತ್ತಾನೆ ಆದರೆ ಅಬ್ದುಲ್ ರಹೀಂ ಯಾವುದೇ ಕಾರಣಕ್ಕೂ ತನ್ನ ಮಗನಾದ ಕರಿಮನನ್ನು ಮನೆಯೊಳಗೆ ಸೇರಿಸಿಕೊಳ್ಳುವುದಿಲ್ಲ ಎಂದು ರೋಷದಿಂದ ಹೇಳಿದರು ನಂತರ ಕರಿಮನು ಮನೆಯಿಂದ ಮತ್ತೆ ಊರು ಬಿಟ್ಟು ಹೋದನು ಕೆಲವು ದಿನಗಳ ನಂತರ ಒಂದು ದಿನ ವಾರ್ತಾಪತ್ರಿಕೆಯಲ್ಲಿ ಕರಿಮನ ಫೋಟೋ ಮತ್ತು ಅವನ ಹೆಸರು ಬಂದಿತ್ತು ಅದನ್ನು ಕಂಡು ಅಬ್ದುಲ್ ರಹೀಂ ಸಾಹೇಬರು ತುಂಬ ಸಂತೋಷಪಟ್ಟು ಓದಿದರು ಆಗ ರಾಷ್ಟ್ರ ಪ್ರಶಸ್ತಿ ರಾಷ್ಟ್ರಪತಿಯವರಿಂದ ಪದ್ಮಭೂಷಣ ಪ್ರಶಸ್ತಿ ಕೊಡುವ ಕುರಿತು ವಿಚಾರವನ್ನು ತಿಳಿದುಕೊಂಡು ಭಾವುಕರಾಗಿ ಕಣ್ಣೀರು ಹಾಕಿದರು ನಂತರ ನನ್ನ ಮಗ ಕರೀಂ ನನ್ನ ಮಗ ಕರೀಂ ಎಂದು ಸಂತೋಷದಿಂದ ಕೂಗಿದರು ಇಲ್ಲಿಯವರೆಗೆ ಈ ಪಾಠದ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೀರಲ್ಲವೇ ಕೊನೆಯ ಅಂಶವೆಂದರೆ ಮಕ್ಕಳಿಗೆ ಅವರ ಆಸಕ್ತಿಯ ವಿಷಯವನ್ನು ಕಲಿಯಲು ತಂದೆ ತಾಯಿಗಳು ಅವರನ್ನು ಪ್ರೋತ್ಸಾಹಿಸಬೇಕು ಮನೆಗೆಲಸ ಮಗ್ಗದ ಸಾಹೇಬ ಪಾಠದ ಸಾರಾಂಶವನ್ನು ವಿವರವಾಗಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ತಮಗೆಲ್ಲ ಧನ್ಯವಾದಗಳು